ನಾವೀಗ ಚಂಡಿಕೇಶ್ವರ ದೇವಸ್ಥಾನ ಮುಂದೆ ಇದ್ದೀವಿ ಗೈಡ್ ಮಂಜುನಾಥ ಗೌಡರ ಜೊತೆ ಬನ್ನಿ ನೋಡೋಣ ಈಗ ನಾವು ಚಂಡಿಕೇಶ್ವರ ದೇವಾಲಯ ಬಟ್ ಈ ಥರ ದೇವಾಲಯಗಳು ವಿಜಯನ ಸಾಮ್ರಾಜ್ಯದಲ್ಲಿ ತುಂಬ ಇದೆ ಬಟ್ ಎಸ್ಪೆಷಲಿ ಹಂಪಿಲಿ ಕೂಡ ತುಂಬ ಇದೆ ಆದರೆ ಯಾವುದ್ರಲ್ಲಿ ಕೂಡ ಮೂರ್ತಿಗಳೆಲ್ಲ ಎಲ್ಲೆಲ್ಲಿ ಭಿನ್ನ ಆಗಿರ್ತಕ್ಕಂಥ ಮೂರ್ತಿಗಳನ್ನು ಈಗ ಮ್ಯೂಸಿಯಮಲ್ಲಿ ಇಟ್ಟಿರೋದು ವಾಸ್ತು ಸಂಗ್ರಹಾಲಯದಲ್ಲಿ ಕಮಲಾಪುರ ಅಲ್ಲಿಟ್ಟಿರೋದು ಬಟ್ ಇಲ್ಲಿ ಕೂಡ ಸಹ ನೀವು ವಿಶೇಷವಾಗಿ ನೋಡ್ಬೋದು ನಿಮಗೆ ಸೇಮ್ ಕಂಬಗಳು ಸಿಗುತ್ತೆ ಒಂದೇ ಕಂಬದಲ್ಲಿ ಮೂರು ವಿಶೇಷವಾದ ಕಂಬಗಳು ಆದರೆ ಇಲ್ಲಿ ಸಂಗೀತ ಬರ್ತಂತ ನೀವು ಕೇಳ್ಬೋದು ಇಲ್ಲಿ ಅಷ್ಟು ಸ್ಪಷ್ಟ ಸಂಗೀತ ಬರಲ್ಲ ಆದರೆ ಸಂಗೀತ ಬರುವಂತಹ ಆ ನಾದ ಏನಿದೆ ಅಲ್ಲಿ ಸ್ವಲ್ಪ ಟಚ್ ಆಗುವಂಥದ್ದು ಸ್ವಲ್ಪ ನೋಡಿ ಬಟ್ ಅಲ್ಲಿ ವಿಜಯವಾಡಲ್ಲಿ ದೇವಸ್ಥಾನದಲ್ಲಿ ಇದೆಯಲ್ಲ ಅಲ್ಲಿ ಸ್ಪಷ್ಟವಾದಂತಹ ಸೌಂಡ್ ಬಟ್ ಇಲ್ಲಿ ಬರುತ್ತೆ ಅಷ್ಟೊಂದು ಕ್ಲಾರಿಟಿ ಇರಲ್ಲ ಸೊ ಕಂಬದಲ್ಲಿರ್ತಕ್ಕಂಥ ಸೌಂಡ್ ಒಳಗಡೆ ಬನ್ನಿ ಸಹಜವಾಗಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಕೆತ್ತನೆಗಳು ಅಥವಾ ಕಂಬದಲ್ಲಿರ್ತಕ್ಕಂತಹ ಶಿಲ್ಪಗಳು ಭಾಳ ವಿಶೇಷ ಮತ್ತು ವಿಭಿನ್ನವಾಗಿದೆ ಬಟ್ ಇಲ್ಲಿ ನೋಡಿ ನಮ್ಮಲ್ಲಿ ಹಳೆ ಕಾಲದಲ್ಲಿ ಈ ಜೊತೆಗೆ ಈ ಕೂಡ ಈ ವಿಶೇಷವಾಗಿ ತಮ್ಮ ಕೌಶಲ್ಯಗಳನ್ನು ತೋರಿಸುವಂಥ ಜೀವನ ಬಿಡುತ್ತಲ್ಲ ಬೀದಿ ಬದಿ ನಾಟಕಗಳು ಬೀದಿ ಬದಿ ಕೌಶಲ್ಯಗಳು ಅಂತ ಅವರು ಇಲ್ಲಿ ನೋಡಿ ಸಂಪೂರ್ಣವಾಗಿ ಇದು ಒಬ್ಬ ಮನುಷ್ಯನ ದೇಹ ಇಲ್ಲಿ ಈ ಈ ಕಡೆ ಇರತಕ್ಕಂಥ ವ್ಯಕ್ತಿಯ ಕಾಲು ನಡ್ಕೊಂಡಿರೋದು ಈ ಕಡೆ ವ್ಯಕ್ತಿ ಕಾಲು ನಡ್ಕೊಂಡಿರೋದು ಈ ವ್ಯಕ್ತಿ ಈ ಕಡೆ ಕಾಲು ನಡ್ಕೊಂಡಿರೋದು ಮತ್ತು ಈ ಕಾಲು ನಡ್ಕೊಂಡಿರೋದು ಸಂಪೂರ್ಣವಾಗಿ ಒಂದು ರೋಲಿಂಗ್ ಅಂದರೆ ಒಂದು ಚಕ್ರ ರೀತಿಯಾಗಿ ಮಾಡಿಕೊಂಡು ಇದು ರೋಲಿಂಗ್ ಆಗ್ತಾ ಇತ್ತು ಅಲ್ಲಿ ಸೊ ಎಲ್ಲೆಲ್ಲಿ ವಾಲಿಸುಗರು ಒಟ್ಟಿಗೆ ಇದ್ದಾರೆ ಅದು ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರೋಕ್ಕಿಂತ ಮುಂಚೆ ಒಟ್ಟಿಗಿರ್ತಕ್ಕಂಥ ಚಿತ್ರಗಳು ಅದೇ ಶಿಲ್ಪಿ ಅವರಲ್ಲಿ ವೈಮನಸ್ಸಾದಾಗ ಯುದ್ಧ ಒಂದೇ ಕಂಬದಲ್ಲಿ ನೋಡಿ ಈ ಕಡೆ ಸೊ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದಾಗ ವೈಮನಸ್ಸಾಪಗಳು ಬಂದಾಗ ವಾಲಿಸುಗ್ರೀವ ಯುದ್ಧ ವಾಲಿಸುಗ್ರೀವನ ಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ ಬೇಬಿ ಕೃಷ್ಣ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಇಲ್ಲಿ ನೋಡಿ ಕೆಳಗಡೆ ಧ್ಯಾನ ಮುಂದೆ ಇರತಕ್ಕಂಥ ಒಬ್ಬ ಸಂತ ಮೇಲೆ ನಿಂತಿರುವಂತಹ ಹನುಮಂತ ವಿರೂಪಾಕ್ಷ ದೇವಸ್ಥಾನ ವಿಜಯವಾಡಲ ದೇವಸ್ಥಾನ ಮತ್ತು ಹಂಪಿ ಇರತಕ್ಕಂಥ ಭಾಳಷ್ಟು ದೇವಸ್ಥಾನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಂಬದಲ್ಲಿ ಆದಿ ಶಂಕರಾಚಾರ್ಯರು ಅಥವಾ ವಿದ್ಯಾರಣ್ಯ ಸ್ವಾಮೀಜಿಯವರ ಕೆಲವೊಂದು ಚಿತ್ರಗಳನ್ನು ಅಥವಾ ಶಿಲ್ಪಗಳನ್ನು ಮಾಡಿದ್ದಾರೆ ಬಟ್ ಅಲ್ಲಿ ಸ್ಪಷ್ಟವಾಗಿ ಕಾಣದೇ ಇದ್ದರೂ ಕೂಡ ಇದು ಶಂಕರಾಚಾರ್ಯರು ಕೂತಿರುವಂಥದ್ದು ಆದರೆ ಬೆತ್ತ ಮತ್ತು ಬಾವುಟ ಸಹಜವಾಗಿ ಎಲ್ಲ ಕಂಬದಲ್ಲೂ ಈ ರೀತಿಯ ಒಬ್ಬ ಗುರುಗಳಿರ್ತಾರೆ ಆ ಗುರುಗಳಂದರೆ ಕೂತಿರುವಂಥದ್ದು ಪದ್ಮಾಸನದಲ್ಲಿ ಇದು ಮುದ್ರೆ ಹಾಗೂ ಒಂದು ಬೆತ್ತ ಬೆತ್ತಕ್ಕೆ ಒಂದು ಬಾವುಟ ಸಹಜವಾಗಿ ಈ ರೀತಿಯ ಶಿಲ್ಪಗಳಿದ್ದರೆ ಅದು ಆದಿ ಗುರು ಶಂಕರಾಚಾರ್ಯರು ಅಥವಾ ವಿದ್ಯಾರಣ್ಯ ಸ್ವಾಮೀಜಿಗಳವರ ಒಂದು ಶೈಲಿಯಿದೆ ಅಂಥದ್ದು ಸರ್ ಇದೇ ರೀತಿ ನಿಮಗೆ ಇನ್ನೂ ಎರಡು ತೋರಿಸ್ತೀನಿ ಬನ್ನಿ ಇಲ್ಲಿ ಕೂತಿರುವಂಥದ್ದು ಗುರುಗಳು ಇದು ಕೂಡ ಸ್ಪಷ್ಟವಾಗಿ ಆ ಥರ ಕೂತಿರುವಂಥದ್ದು ಇಲ್ಲಿ ಇನ್ಕಂಪ್ಲೀಟ್ ಆಗಿರ್ಬೋದು ಇಲ್ಲಿ ನೋಡಿ ಕಂಬ ಇದೆ ಬಾವುಟ ಕೆತ್ತಲಿಕ್ಕೆ ಸಂಪೂರ್ಣ ಪಡ್ಕೊಂಡಿದೆ ಪುಂಗಿ ಓದುವಂತಹ ವ್ಯಕ್ತಿ ಆದರೆ ಇಲ್ಲಿ ಯಾವುದೇ ಬೆತ್ತ ಇಲ್ಲ ಬರೀ ಮುದ್ರಾಸನದಲ್ಲಿ ಕೂತ್ಕೊಂಡು ಇದು ಮುದ್ರಾಸನದಲ್ಲಿ ಕೂತ್ಕೊಂಡು ಹನುಮಂತ ರಾಮ ಸೇತು ನಿರ್ಮಾಣ ಮಾಡಬೇಕಾದಾಗ ಆ ಸಮುದ್ರದ ಮೇಲೆ ಕಲ್ಲನ್ನು ತಗೊಂಡೋಗಿ ಕೊಡುವಂಥದ್ದು ಆದರೆ ಇಲ್ಲಿ ನೋಡಿ ಆ ತೆಪ್ಪವನ್ನು ತನ್ನ ಬಾಲದಿಂದನೇ ಮಾಡ್ಕೊಂಡಿರ್ತಕ್ಕಂಥ ರೋಲಿಂಗ್ ಆ ತೆಪ್ಪದ ಮೇಲೆ ಕೂತಿರುವಂಥದ್ದು ಇಲ್ಲಿ ಬಾಲ ಇದೆ ಇಲ್ಲಿ ನೋಡಿ ಎರಡು ಗುಂಡು ಕಲ್ಲುಗಳನ್ನು ಇಟ್ಕೊಂಡು ಫ್ಲೋಟಿಂಗ್ ಥರ ತಗೊಂಡೋಗಿ ಕೊಡ್ತಾಯಿದ್ರು ಹಾಗೆ ಇಲ್ಲಿ ನೋಡಿ ಅದೇ ಶಿಲ್ಪಿಯ ಇನ್ನೊಂದು ಚಾಯಿ ಚಳಕ ನೋಡಿ ಸೇಮ್ ಅದೇ ತೆಪ್ಪ ಇದೇ ಬಾಲ ಈ ಥರ ರೋಲಿಂಗ್ ಆಗಿ ಹೊಳ್ ಮಾಡ್ಕೊಂಡಿರೋದು ಮತ್ತು ಕಲ್ಲನ್ನು ತಗೊಂಡೋಗ್ತಾ ಇರೋದು ಒಬ್ಬ ಶಿಲ್ಪಿ ತೋರಿಸುವಂಥ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ವಿಭಿನ್ನ ಶೈಲಿ ಇರುತ್ತೆ
ಅದು ದೊಡ್ಡವಾದ ತೆಪ್ಪ ಇರ್ಬೋದು, ಇಲ್ಲಿ ಚಿಕ್ಕ ತೆಪ್ಪ ಮಾಡ್ಕೊಂಡಿರೋದು. ಎಷ್ಟು ಅದ್ಭುತವಾದ ಕೆತ್ತನೆಗಳನ್ನು ಮಾಡಿದ್ದಾರೆ ನೋಡಿ. ಈ ದೇವಸ್ಥಾನದ ಒಳಗಡೆ ಒಂದು ಅಮ್ಮನವರ ದೇವಸ್ಥಾನ ಇದೆ, ಚೌಡೇಶ್ವರಿ ದೇವಸ್ಥಾನ. ಸೊ ಇಲ್ಲಿ ಕೂಡ ಅಷ್ಟೇ, ತುಂಬ ಜನ ಚೌಡೇಶ್ವರಿ ಭಕ್ತರುಗಳು ಬಂದು ಪೂಜೆ ಪುನಸ್ಕರಣ ನಿರಂತರ ಮಾಡ್ತಾನೆ ಇರುತ್ತೆ. ಇಲ್ಲಿ ಕೂಡ ನೋಡ್ಬೋದು, ಈ ರೀತಿ ಶಿಲ್ಪಗಳು ತುಂಬ ಇದೆ. ಸ್ಪಷ್ಟ ನಿಖರವಾಗಿ ಕಾಣೋದಿಲ್ಲ, ಯಾಕಂದರೆ ಮುಖ ಚಹರೆ ನೋಡಿಕೊಂಡ್ರೆ ಹನುಮಂತ, ಹಿಂದ್ಗಡೆ ಬೆತ್ತಡುವಂಥದ್ದು, ಈ ಕಡೆ ಇದು. ಸೊ ಇಲ್ಲಿ ಭಜನೆ ಮಾಡುವಂಥ ಹನುಮಂತ ಅಂದರೆ ತಂಬೂರಿ, ಇದು ಕೈಯಲ್ಲಿರ್ತಕ್ಕಂಥ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್, ಹನುಮಂತ ಭಜನೆ ಮಾಡುವಂಥದ್ದು. ಸಹಜವಾಗಿ ನೀವು ಕೇಳ್ಬೋದು, ಚಂಡಿಕೇಶ್ವರ ಈಶ್ವರ ಅಂತಂದರೆ ಇದೇನನ್ನು ಶಿವನ ದೇವಸ್ಥಾನ ಅಂತ, ಇದು ವಿಷ್ಣು ದೇವಸ್ಥಾನ. ಸೊ ವಿಷ್ಣು ದೇವಸ್ಥಾನದಿಂದ ಯಾಕೆ ಹೇಳಲಿಕ್ಕೆ ಸಾಧ್ಯ ಅಂದರೆ, ಇಲ್ಲಿ ದ್ವಾರಪಾಲಕರು ವೀಲ್ ಅಂಡ್ ಕಾಂಚ್ ಶಂಖ ಚಕ್ರ ದ್ವಾರಪಾಲಕರು ಇದ್ದಾಗ ಇದು ಕೃಷ್ಣ ದೇವಸ್ಥಾನ. ಅಲ್ಲ ಶಿವ, ಅಲ್ಲಿ ಕೆಳಗಡೆ ಗರುಡ ಇದೆ ಅಂದರೆ ಪೀಠ ಬಂದು ವಿಷ್ಣುದೇ, ಶಿವ ನಂದಿ ಇದೆ ಅಲ್ಲಿ ಮೇಲ್ಗಡೆ. ಇಲ್ಲಿ ನೋಡಿ ಗೋಪುರ, ಭಾಳ ಅದ್ಭುತವಾಗಿರ್ತಕ್ಕಂಥ ಗೋಪುರ. ಎಲ್ಲ ಇಟ್ಟಿಗೆ ಮತ್ತು ಗಾರೆಯಿಂದ ಮಾಡಿರುವಂಥ ಗೋಪುರಗಳು. ಚೌಡೇಶ್ವರ ಅಮ್ಮನವರು ಅಲ್ಲಿ ನೋಡಿ ಗೋಪುರ ಕಾಣುತ್ತಲ್ಲ, ಇಟ್ಟಿಗೆ ಮತ್ತು ಗಾರೆಯಿಂದ ಮಾಡಿರುವಂಥ ಗೋಪುರ. ಭಾಳ ಚಿಕ್ಕದಾಗಿ ಅಂದರೆ ಭಾಳ ಥಿನ್ ಬ್ರಿಕ್ಸ್ ಇದ್ದರೂ ಕೂಡ ದೊಡ್ಡ ದೊಡ್ಡ ಸ್ಲ್ಯಾಬ್ಸ್ ಇದೆ, ಅಗಲವಾದಂತಹ ಇಟ್ಟಿಗೆಗಳು. ಹಾಗಾಗಿ ಕಟ್ಟೋದಕ್ಕೆ ಸಮಯ ತೊಗೊಂಡ್ರೂ ಕೂಡ ಕಟ್ಟಿದಂಥ ಶಿಖರಗಳು ಹಲವಾರು ವರ್ಷಗಳಿಂದಲೂ ಆಗಿರೋ ಕಾರಣ ಅದೇ. ಇವೆಲ್ಲ ಗಾರೆ ಶಿಲ್ಪಗಳೆಲ್ಲ ಹಾಳಾಗಿದೆ. ಒಳ್ಳೆ ಪ್ರಾಂಗಣ, ಸೊ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಗಾರೆ ಶಿಲ್ಪಗಳನ್ನು ಏನು ಮಾಡಿದ್ರು, ಅದು ಕಲ್ಯಾಣೋತ್ಸವದ್ದು ಅಥವಾ ಪಟ್ಟಾಭಿಷೇಕದ ಮೂರ್ತಿ ಶಿಲ್ಪಗಳೇ ಸಹಜವಾಗಿ ಕಾಣ್ತಕ್ಕಂಥದ್ದು. ಅದರ ಮಧ್ಯದಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಇವೆಲ್ಲ ಶಾಸನಗಳು, ಯಾವ ರಾಜ ಯಾವ ಸಂದರ್ಭದಲ್ಲಿ ಏನಕ್ಕೋಸ್ಕರ ಕಟ್ಟಿದ ಅಂತ ಸಂಪೂರ್ಣವಂತಹ ಇತಿಹಾಸ. ಎಲ್ಲಿ ದೇವಸ್ಥಾನ ಇರುತ್ತೆ, ವಿಷ್ಣು ದೇವಸ್ಥಾನ ಇದ್ರಗಿನ ಅಲ್ಲಿ ಲಕ್ಷ್ಮೀ ದೇವಸ್ಥಾನ. ಗರ್ಭಗ್ರಹ ಹೋಗಿ ಮುರಿದೋಗಿದೆ. ಇಲ್ಲೇನು ಕಾಣುತ್ತಲ್ಲ,
ಈ ಗಾರಶಿಲ್ಪ, ಈ ಗಾರಶಿಲ್ಪ ಸ್ಥಿರ ಹೋಗ್ಬಿಟ್ಟಿದೆ, ಅಂದರೆ ತಲೆ ಹೋಗ್ಬಿಟ್ಟಿದೆ. ಆದರೆ ನೀವು ಅದು ಯಾವುದು ಇರ್ಬೋದು, ದೇವಸ್ಥಾನ ದೇವರು ಇರ್ಬೋದು ಅಂತಂದರೆ ಕೃಷ್ಣ, ಅದು ಬಾಲಕೃಷ್ಣ ನೋಡಿ, ಅಂಬೆಗಲ್ಲು ಇರುವಂತಹ ಬಾಲಕೃಷ್ಣ. ಅಲ್ಲಿ ಹಿಂದ್ಗಡೆ ಮರ ಕೂಡ ಇದೆ. ಸೊ ಹಿಂದೆ ಇದೆಲ್ಲ ಅವರೆಲ್ಲ ಗೋಪಿಕೆಯರು. ಸೊ ಇಲ್ಲಿ ಕೂಡ ಅಷ್ಟೇ, ಅದು ನ್ಯೂ ಹಂಪಿ, ಇದು ಓಲ್ಡ್ ಹಂಪಿ, ನಾನು ಹುಟ್ಟಿ ಬೆಳೆದ ಜಾಗ ಇದು. ಸೊ ಇಲ್ಲಿಂದ ಅಲ್ಲಿ ಬರೀ 3 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ಇಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಇರ್ತಾರೆ. ಇಲ್ಲಿ ನಮ್ಮದು ಮೊದಲಿಂದನೂ ಜೀವನ ಅಂತಂದರೆ ನಾವು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಡುಗೆ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮದು ಮೇನ್ ಬಜಾರಲ್ಲಿತ್ತು. ಅಮ್ಮ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರೋ ಒಂದು ಚಿಕ್ಕ ಅಂಗಡಿ ಮುಖಾಂತರ. ಅದು ಮಂಜು ಹೋಮ್ ಸ್ಟೇ, ಅದು ಮಂಜು ಹೆರಿಟೇಜ್ ಹೋಮ್ ಸ್ಟೇ. ಸೊ ಇಲ್ಲಿ ಕೂಡ ಅಷ್ಟೇ ಸರ್, ಇಲ್ಲಿ 4 ರೂಮ್ ಇದೆ. ಸೊ ಇದು ಪ್ಯಾಸೇಜ್, ಈ ಪ್ಯಾಸೇಜಲ್ಲಿ 4 ರೂಮ್ಗಳಿದೆ. ಒಂದು ಸೊ ಎಲ್ಲ ಅಟ್ಯಾಚ್ ಬಾತ್ರೂಮ್ ಇರೋದು. ಸೊ ಆ ಕಡೆ ನೋಡ್ಕೊಂಡ್ರೆ ಈ ರೀತಿ 4 ರೂಮ್ಸ್ ಅಲ್ಲ. ಯು ಪಿ ಎಸ್ ಇದೆ, ಯು ಪಿ ಎಸ್ ಇದೆ, ಅಲ್ಲಿ ಹಾಟ್ ವಾಟರ್ ಇದೆ, ಹಾಟ್ ವಾಟರ್ ಗ್ಯಾಸ್. ಸೊ ಇನ್ನೊಂದು ರೂಮು, ಇದರಲ್ಲೆಲ್ಲ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಇದೆ. ಟಬ್ಬು, ಹಾಟ್ ವಾಟರ್ದು, ಹಾಟ್ ವಾಟರ್ ಇರುತ್ತೆ. ಆಮೇಲೆ ಇಲ್ಲಿ ವಾಶ್ ಬೇಸನ್, ವಾಶ್ ಬೇಸನ್ನು ಕಂಡು ಮಿರರ್ಸ್. ಇವರು ನಮ್ಮ ತಂದೆ, ನಮ್ಮಮ್ಮ, ನಮ್ಮಪ್ಪ ಇಬ್ರು ನಡ್ಸ್ಕೊಂಡು ಹೋಗ್ತಾ ಇದನ್ನ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ಬಟ್ ನಮ್ಮ ತಮ್ಮ ಇರ್ತಾರೆ, ನಮ್ಮ ತಮ್ಮ ತಮ್ಮ ಇರ್ತೀವರ, ಅವ್ರು ಬಂದು ಬೆಳಗ್ಗೆ ಬಂದು ಇದ್ದು ಹೆಲ್ಪ್ ಮಾಡೋಗ್ತಾರೆ. ಓಕೆ, ಇದು 4 ರೂಮ್ಗಳ ಜೊತೆಗೆ ಇಲ್ಲಿ ಅಮ್ಮನೇ ಅಡುಗೆ ಮಾಡ್ಕೊಡ್ತಾರೆ. ಅಲ್ಲಿ ಕೂಡ ಮಾಡ್ಕೊಡ್ತಾರಲ್ಲ, ಅಲ್ಲಿ ನಮ್ಮ ಮಿಸ್ಸಸ್ ನಾವೆಲ್ಲ ಇರ್ತೀವಿ. ಮಂಜೋರ ಅಮ್ಮ ನಮಸ್ಕಾರ ಸರ್. ಸೊ ಇಲ್ಲಿ ಏನಂದ್ರೆ ಅಮ್ಮಂದು ಇಲ್ಲಿ ಸ್ಪೆಷಲ್ ಅಕ್ಕಿ ರೊಟ್ಟಿ. ಅಲ್ಲಿ ನಾವೇನು ಜೋಳದ ಮುದ್ದೆ ತಿಂದೀವಿ, ಇಲ್ಲಿ ನಮ್ಮದು ಇದಕ್ಕೆ ಎಂತ ವಾಡಪ್ಪಿ, ನಮ್ಮ ಲೋಕಲ್ ನೇಮ್ ವಾಡಪ್ಪಿ, ವಾಡಪ್ಪಿ ವಾಡಪ್ಪಿ ಮಾಡೋದು. ಮೀನು ಹೇಳ್ಬಿಡಿ. ಇದು ವಾಡಪ್ಪಿ ಅಂತ, ಇದು ಚಟ್ನಿ, ಕೊಬ್ಬರಿ, ಉರ್ಕಡಲೆ, ಎಲ್ಲ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿರೋದು. ಇದು ಕುರ್ಸಾನಿ ಪುಡಿ ಅಥವಾ ಗ್ರಾಲ್ ಪುಡಿ ಅಂತ ಹೇಳ್ತೀವಿ ಇದನ್ನು. ಇದು ನಮ್ಮ ಟ್ರೆಡಿಷನಲ್ ಮಿರ್ಚಿ.